ಆಕಾಶವಾಣಿ ಬಾಂಧನಿ ಪೂರಕ ಶಿಕ್ಷಣ ಕಾರ್ಯಕ್ರಮ ಸಂಚಯ ಸರಣಿಯಲ್ಲಿ 1ರಿಂದ 3ನೇ ತರಗತಿಯ ಇಂಗ್ಲಿಷ್ ಪಾಠ ಬರ್ಡ್ಸ್. ಪ್ರಸ್ತುತಿ ಭಾಗ್ಯಲಕ್ಷ್ಮಿ BS, ಪ್ರಾಯೋಜಕರು DSERT. ನಮಸ್ಕಾರ, ನಾನು ಬಿಬಿ ಕಾವೇರಿ, ಸಮಗ್ರ ಶಿಕ್ಷಣ ಕರ್ನಾಟಕದ ರಾಜ್ಯ ಯೋಜನಾ ನಿರ್ದೇಶಕರು. DSERT ವತಿಯಿಂದ ಗೂಗಲ್ ಡಾಕ್ಸ್ ಮುಖಾಂತರ ಮಾಹಿತಿನ ಪಡ್ಕೊಳ್ತಿದ್ದಾರೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಾ ಮಕ್ಕಳು ಕೇಳೋ ಅಂಥದ್ದು ಆಗಬೇಕು, ಮತ್ತು ಟೀಚರ್ಸು ಅಷ್ಟೇ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋವಂಥದ್ದು, ಮಕ್ಕಳಿಗೆ ಇನ್ಫಾರ್ಮೇಶನ್ ಕೊಡೋವಂಥದ್ದು, ಮತ್ತು ತಮ್ಮ ಸಹೋದ್ಯೋಗಿಗಳಿಗೂ ಇದರ ಇನ್ಫಾರ್ಮೇಶನ್ ಕೊಟ್ಟರೆ ಖಂಡಿತವಾಗ್ಲೂ ಅಷ್ಟೇ ಇಲ್ಲಿ ನಾವು ಒಂದು ಹೊಸ ಚೈತನ್ಯನ ಕಾಣ್ಬೋದು ಅಂತ ಅನ್ನುವಂಥದ್ದು ನಾನು ಆಶಿಸುತ್ತೇನೆ. ಎಲ್ಲರಿಗೂ ವಂದನೆಗಳು. ಪುಟಾಣಿ ಮಕ್ಕಳೇ, ನಿಮಗೆ ABCD ಹಾಡು ತುಂಬ ಇಷ್ಟ ಅಲ್ವಾ? ತುಂಬ ಇಷ್ಟ ಅನ್ನೋದು ನನಗೆ ಗೊತ್ತು. ಹಾಗಾಗಿ ನಿಮಗೆ ಆ ಹಾಡನ್ನು ಕೇಳಿಸ್ತೀವಿ. ನೀವು ಕೂಡ ಆ ಹಾಡಿನ ಜೊತೆಯಲ್ಲಿ ಧ್ವನಿಗೂಡಿಸ್ಬೋದು ಮಕ್ಕಳೇ. ಪುಟಾಣಿ ಮಕ್ಕಳೇ, ನೀವೆಲ್ಲ ನಿಮ್ಮ ಶಾಲಾ ಕೈತೋಟ ನೋಡಿದ್ದೀರಿ ಅಲ್ವಾ? ಅಲ್ಲಿ ಗಿಡಗಳಿಗೆ ನೀರು ಕೂಡ ಹಾಕ್ತೀರಿ. ಹಾಗೆಯೇ ಅಲ್ಲಿ ಕೆಲಸ ಮಾಡುವಾಗ ನಿಮಗೆ ಹಲವಾರು ಪಕ್ಷಿಗಳು ಕೂಗೋದು ಕೇಳುತ್ತೆ. ಯಾವ ಪಕ್ಷಿ ಹೇಗೆ ಕೂಗುತ್ತೆ ಅಂತ ನೀವು ಸಹ ಹಲವು ಸಾರಿ ಕೇಳಿಯೇ ಇರ್ತೀರಿ. ನಾವು ಇಂದಿನ ಕಾರ್ಯಕ್ರಮದಲ್ಲಿ ನೀವು ನೋಡಿದ ಕೆಲವು ಪಕ್ಷಿಗಳಿಗೆ ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ, ಅದರ ಸ್ಪೆಲ್ಲಿಂಗ್ ಏನು ಅಂತ ತಿಳಿಸೋ ಪ್ರಯತ್ನ ಮಾಡ್ತೀವಿ ಅಷ್ಟೇ. ಹಾಗೆಯೇ ನಿಮಗೆ ಪುಸ್ತಕದಲ್ಲಿ ಬರ್ಡ್ಸ್ ಅನ್ನೋ ಪಾಠ ಇದೆಯಲ್ವಾ, ಅದ್ರ ಬಗ್ಗೆ ಹೇಳ್ತೀವಿ. ಹಾಗೆಯೇ ಕೆಲ ಪ್ರಶ್ನೆನೂ ಕೇಳ್ತೀವಿ. ನೀವೆಲ್ಲ ನಿಮ್ಮ ಪುಸ್ತಕ ತೆಗೆದು ಇಟ್ಕೊಳ್ಳಿ, ಪಾಠ ಕೇಳೋಣವಾ? ಇನ್ ಟುಡೇಸ್ ಪ್ರೋಗ್ರಾಮ್ ವಿ ವಿಲ್ ಲರ್ನ್ ಅಬೌಟ್ ಬರ್ಡ್ಸ್. Recite a poem on birds and usage of structures like this, that in a sentence, and identify the sounds of birds and spell the same. ಮಕ್ಕಳೇ, ನಮ್ಮ ಈ ರೇಡಿಯೋ ಪಾಠ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳು ಅನೇಕ ಚಟುವಟಿಕೆಗಳನ್ನು ಮಾಡ್ತಾ ಹೋಗ್ತಾರೆ. ನೀವು ಕೂಡ ಅದೇ ರೀತಿಯಲ್ಲಿ ಆ ಚಟುವಟಿಕೆಗಳನ್ನ ಅನುಕರಣೆ ಮಾಡ್ತಾ ಹೋಗಿ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರಗ ಗುರು ಶಕ್ತ ಪರಬ್ರಹ್ಮ ಲಕ್ಷ್ಮೀ ಶ್ರೀ ಗುರುವೇ ನಮಃ. ಶಾಲಾ ಪ್ರಾರ್ಥನೆ ಮುಗಿದಿದೆ. ಮಕ್ಕಳು ತರಗತಿಗಳಲ್ಲಿ ಹಾಜರಿರುವಾಗ ಒಬ್ಬ ಹುಡುಗ ಕಾರಿಡಾರ್ನಲ್ಲಿ ನಿಂತು ಪಕ್ಷಿಗಳ ಕೂಗನ್ನು ಅನುಕರಣೆ ಮಾಡ್ತಿರ್ತಾನೆ. ಅವನ ಫ್ರೆಂಡ್ಸ್ಗಳಾದ ಹನೀಫಾ ಮತ್ತು ಮೇರಿ ಅಲ್ಲಿಗೆ ಬರ್ತಾರೆ. ಆರ್ಯ, ವಾಟ್ ಆರ್ ಯು ಡೂಯಿಂಗ್ ಇನ್ ದ ಕಾರಿಡಾರ್? ಟೀಚರ್ ಬರೋ ಹೊತ್ತಾಯ್ತು, ಬಾರೋ ಕ್ಲಾಸ್ ಒಳಗೆ. ಹನೀಫಾ, ಲಿಸನ್ ದೇರ್. ಕೂ, ಇಟ್ಸ್ ಸೋ ನೈಸ್ ನೋ? ಹೇ, ಇಟ್ ಸಿಂಗ್ಸ್ ವೆರಿ ವೆಲ್. ಹೇ, ಟೀಚರ್ ಬಂದ್ರು, ಬಾರೋ. ಚಿಲ್ಡ್ರನ್, ವೈ ಆರ್ ಯು ಸ್ಟ್ಯಾಂಡಿಂಗ್ ಹಿಯರ್? ಗೆಟ್ ಇನ್ಸೈಡ್ ದ ಕ್ಲಾಸ್. ಮ್ಯಾಮ್, ವಿ ಆರ್ ವಾಚಿಂಗ್ ದ ಬರ್ಡ್ಸ್. ಬನ್ನಿ, ಇಲ್ಲಿ ನೋಡಿ ನೀವುನು. ಹೌದಲ್ವಾ? ಅಲ್ಲಿ ನೋಡಿ, ಮರದ ಕೊಂಬೆ ಮೇಲೆ ಸಾಲಾಗಿರೋ ಹಸಿರು ಬಣ್ಣದ ಪಕ್ಷಿಗಳು. ಅವು ಯಾವ ಪಕ್ಷಿಗಳು ಹೇಳಿ ನೋಡೋಣ. ಮ್ಯಾಮ್, ಶಾಲ್ ಐ ಸೇ? ಮ್ಯಾಮ್, ದೇ ಆರ್ ಪ್ಯಾರೆಟ್ಸ್. ಗಿಳಿಗಳು ಅಲ್ವಾ? ಎಸ್ ಚಿಲ್ಡ್ರನ್, ಹೌದು. ಮೊನ್ನೆ ನಿಮ್ಗೊಂದು ಪ್ರಾಜೆಕ್ಟ್ ಕೊಟ್ಟಿದ್ದೆ ಬರ್ಡ್ಸ್ ಬಗ್ಗೆ. ಡಿಡ್ ಯು ಆಲ್ ಡೂ ದಟ್? ಎಸ್ ಮ್ಯಾಮ್, ಸಿ ಐ ಹ್ಯಾವ್ ಬ್ರಾಟ್ ಮೈ ಪ್ರಾಜೆಕ್ಟ್ ಬುಕ್. Wow, so nice collection. Arya, where did you collect these pictures? Ma'am, I collected from the old newspapers and magazines. That's really nice. Children, do you all like birds? Yes, ma'am. We like them so much. Because of their colorful wings. Of their sounds. Even I was planning to take you to a bird sanctuary. So, Bartira Hogona, bird sanctuary ge? Bird sanctuary na? Hagandre enu, ma'am? It's a protective and safety place for birds. ಅಲ್ಲಿ ಅತಿ ಅಪರೂಪವಾದ ಬಹಳಷ್ಟು ಸಂಖ್ಯೆ ಪಕ್ಷಿಗಳನ್ನ ಕಾಣಬಹುದು. ಹೋಗೋಣವಾ? When shall we go, ma'am? We shall go on next Monday. I will make necessary arrangements for that. Okay, ma'am. Ma'am, my grandpa used to feed corn for birds. Shall I bring it, ma'am? ಪಕ್ಷಿಗಳು ಜೋಳ ತಿನ್ನುತ್ತೆ ಅಲ್ವಾ? No, Arya. The guards will not allow us to give food from outside. Okay, ma'am. ಮಕ್ಕಳೇ, ನಮ್ಮ ಪುಟಾಣಿಗಳೆಲ್ಲ ಪಕ್ಷಿಧಾಮ ನೋಡೋದಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ. ನೀವು ಕೂಡ ಆ ಮಕ್ಕಳ ಜೊತೆಯಲ್ಲಿ ಪ್ರಯಾಣ ಮಾಡ್ತಾ ಪಕ್ಷಿಗಳ ಬಗ್ಗೆ ಸಾಕಷ್ಟು ಮಾಹಿತಿ ಪಡ್ಕೊಳ್ಳೋಣ. ಏನಂತೀರಿ? ಮಕ್ಕಳೇ, ಬೇಗ ಬೇಗ ಗಾಡಿ ಹತ್ತಿ, ಟೈಮ್ ಆಯ್ತು. ಮಿಸ್, ಅಲ್ಲಿ ಎಷ್ಟು ಥರ ಬರ್ಡ್ಸ್ ಕಾಣ್ಬೋದು? There are varieties of birds in different colors and sizes. Antu iga hogtidivi, alle noduvirante. Ma'am, I am very excited today. Even me too, children. Hegidru navu allige hogokke innu ardha gante beku. Ashtralli yaradru ondu rhyme heltira? Yes, miss. Miss, nanige gottu, nan hela. Ha, yes, helu kelana. 4 little birds went flying one day over the hills and far away. One mother bird said, "Tweet, tweet, tweet." Only 3 birds came to the tree. 1, 2, 3. 3 little birds went flying one day over the hills and far away. One mother bird said, "Tweet, tweet, tweet." Only 2 birds came to the tree. 1, 2. 2 little birds went flying one day over the hills and far away. One mother bird said, "Tweet, tweet, tweet." Only 1 bird came to the tree. 1, 1. 1 little bird went flying one day over the hills and far away. One mother bird said, "Tweet, tweet, tweet." No birds came to the tree. Sad mother bird went flying one day over the hills and far away. When Papa bird said, "Tweet," all the birds came to the tree. Madam, rhymes tumba chenagittu. Ha makla, bani iliri, bird sanctuary bande bidtu. Hogi tickets tagolana. Hey, bande bidtvi. Children, go slowly and don't make noise. Observe everything carefully. Okay, ma'am. Hey, look there. Such a big bird. No, dear. That's not real bird. Come, let's go inside of it. Wow, what an amazing place. So many birds. Very colorful too. Hey, children, look here. Arya? Have you seen red and blue parrot before? No, ma'am. It's marvelous. Ma'am, look at these beautiful mynas. See how nicely it is feeding its baby birds from its beak. Mary, look there. There are so many beautiful bags hanging in the tree. They are not bags, children. They are the nests of weaver birds. ಗೀಜಿಗನ ಗೂಡು ಕೆರೆ ಕಟ್ಟೆಗಳಲ್ಲಿ ಇರೋ ಮರದ ಕೊಂಬೆಗಳಲ್ಲಿ ತೂಗುತ್ತಿರ್ತವಲ್ಲ, ಅವೇ ಇವು. ಹೌದು ಮಿಸ್, ನಮ್ಮ ಅಜ್ಜಿಯವ್ರ ತೋಟದಲ್ಲಿ ನೋಡಿದ್ದೀನಿ. ಮೇರಿ, ಹ್ಯಾವ್ ಯು ಸೀನ್ ಔಲ್? ನೋ ಆರ್ಯಾ. ದೆನ್ ಲುಕ್ ದೇರ್, ಇಟ್ ಈಸ್ ಶೇರಿಂಗ್ ಇಟ್ ಯು ಓನ್ಲಿ. ನಿನ್ನೆ ಹೆಗ್ಗುರಾಯಿಸ್ತಾ ಇದೆ ನೋಡು. ಇದನ್ನ ನಾನು ನೋಡೇ ಇಲ್ವಲ್ಲ. ಯಾಕಂದ್ರೆ ಔಲ್ ಒಂದು ನಿಶಾಚರ ಪಕ್ಷಿ. ನಾಕ್ಟರ್ನಲ್ ಬರ್ಡ್ಸ್ ಅಂತಾರೆ. ರಾತ್ರಿ ಎಲ್ಲ ಎದ್ದಿರತ್ತೆ. ಮೇರಿ, ಅಲ್ಲಿ ನೋಡು ನವಿಲು. ವಾವ್, ಇಟ್ ಈಸ್ ಸೋ ಬ್ಯೂಟಿಫುಲ್. ಚಿಲ್ಡ್ರನ್, ಡು ಯು ನೋ ವಿಚ್ ಈಸ್ ಅವರ್ ನ್ಯಾಷನಲ್ ಬರ್ಡ್? ರೇಡಿಯೋ ಕೇಳ್ತಿರೋ ಪುಟಾಣಿಗಳ, ನೀವು ಹೇಳಿ, ವಿಚ್ ಈಸ್ ಅವರ್ ನ್ಯಾಷನಲ್ ಬರ್ಡ್? Peacock. Yes, it dances so well. While dancing, it spreads its feathers and dances like an angel. Ma'am, I am very tired. ನಡಿಯೋಕೆ ಆಗ್ತಾ ಇಲ್ಲ. Shall we take rest under the tree? for some time. Okay, children, come. Man, there are hundreds of whitebirds sitting under the tree. What are they? They are cranes, kokregalu. They have long beak and long neck and long legs. They catch fishes from the rivers very easily. Do you know the story of the crane and the fox? Aa kathe hela ivaga? Yes, miss. Radio kelta iro makle. Neevu kuda kathe kelodikke ready idiralva? Hagadre kelonva? Once upon a time, a fox and a crane became friends. Fox andre yen heli? Nari alva, miss? Haudu. Crane andre? Kokkare, miss. Yes. One day, a fox invited a crane for dinner. Fox tanna manege ಊಟಕ್ಕೆ ಬಾ ಅಂತ ಕ್ರೇನ್ಗೆ ಹೇಳುತ್ತೆ. ಅದು ಒಪ್ಪತ್ತಾ ಮೀಸ್? ಹಾ, ದ ಕ್ರೇನ್ ಅಕ್ಸೆಪ್ಟೆಡ್ ದ ಇನ್ವಿಟೇಷನ್ ಅಂಡ್ ವೆಂಟ್ ಟು ದ ಫಾಕ್ಸ್ ಪ್ಲೇಸ್ ಇನ್ ದ ಈವ್ನಿಂಗ್. ಫಾಕ್ಸ್ ಏನ್ ಪ್ರಿಪೇರ್ ಮಾಡಿತ್ತು ಗೊತ್ತಾ? ಜಾಮೂನ್ ಇರಬೇಕು. ಇಲ್ಲ, ಗೋಬಿ ಮಂಚೂರಿ ಇರಬೇಕು. ನೋ ಚಿಲ್ಡ್ರನ್, ದ ಫಾಕ್ಸ್ ಹ್ಯಾಡ್ ಪ್ರಿಪೇರ್ಡ್ ಪಾಯಸಂ ಫಾರ್ ದ ಕ್ರೇನ್. ಪಾಯಸ ಅಂದ್ರೆ ನನಗೂ ಇಷ್ಟ ಮೀಸ್. ಸರಿ ಕೇಳೀಗ. The fox served the payasam in a flat plate. Papa crane, plate nalli payasana hege kudiyakagutte? Ha, that cunning fox enjoyed the payasam using his tongue. Payasa ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ನರಿ ಕೊಕ್ರೆನ ಅಣಗಿಸ್ಕೊಂಡು ಕೇಳತ್ತೆ. ಕೊಕ್ರೆ ಪಾಯಸನ ತಿಂತಾ ಮೀಸ್? ನೋ ಡಿಯರ್, the crane could not eat at all with its long beak. ನರಿ ಬುದ್ಧಿ ಅರ್ಥ ಮಾಡಿಕೊಂಡು ಸಪ್ಪೆ ಮುಖ ಮಾಡ್ಕೊಂಡು ಮನೆಗೆ ವಾಪಸ್ ಹೋಯ್ತು. ಅಯ್ಯೋ ಪಾಪ ಕೊಕ್ಕರೆ, ಇದನ್ನ ನೋಡಿ ನರಿ ಏನ್ ಮಾಡ್ತು? ನರಿ ಅಂತೂ ಖುಷಿಯಾಗಿ ನಗ್ತಿತ್ತು. ದೆನ್ ವಾಟ್ ಹ್ಯಾಪೆಂಡ್ ಮೀಸ್? ದೆನ್ ಆಫ್ಟರ್ ಫ್ಯೂ ಡೇಸ್ ದ ಕ್ರೇನ್ ಇನ್ವೈಟೆಡ್ ದ ಫಾಕ್ಸ್ ಟು ಹ್ಯಾವ್ ಡಿನ್ನರ್ ವಿತ್ ಹಿಮ್. ದ ಫಾಕ್ಸ್ ರೀಚ್ಡ್ ಕ್ರೇನ್ಸ್ ಹೌಸ್ ವೆಲ್ ಇನ್ ಟೈಮ್. ಕೊಕ್ಕರೆ ಹೇಳಿದ ಹಾಗೆ ನರಿ ಕೂಡ ಕೊಕ್ಕರೆ ಮನೆಗೆ ಊಟಕ್ಕೆ ಹೋಯ್ತು. ಇವಾಗ ಕೊಕ್ಕರೆ ಏನು ಅಡುಗೆ ಮಾಡಿತ್ತು ಮೀಸ್? ಹಾ, ಹೇಳ್ತೀನಿ ಕೇಳಿ. ಮನೆ ತುಂಬ ಘಮ್ ಅನ್ನೋ ಪರಿಮಳ ಬರ್ತಿತ್ತು. ಹಾಗಿದ್ರೆ ಈ ಸಲ ಏನಾದರೂ ಸ್ಪೆಷಲ್ ಮಾಡಿರ್ತಾರೆ ಮೀಸ್? ಇಲ್ಲ, ಕತೆ ಕೇಳು, ಮಜಾ ಇದೆ. ನೌ ದ ಕ್ರೇನ್ ಗೇವ್ ವಾರ್ಮ್ ವೆಲ್ಕಮ್ ಅಂಡ್ ಸರ್ವ್ ದ ಸೇಮ್ ಪಾಯಸಮ್ ವಿತ್ ಲಾಟ್ ಆಫ್ ಘೀ ಅಂಡ್ ನಟ್ಸ್ ಇನ್ ಅ ಜಗ್. ಮ್ಯಾಮ್, ಡಿಡ್ ದ ಫಾಕ್ಸ್ ಈಟ್ ದ ಪಾಯಸಮ್? ನೋ ಆರ್ಯ, ದ ಜಗ್ ಹ್ಯಾಡ್ ಎ ಲಾಂಗ್ ಅಂಡ್ ನ್ಯಾರೋ ನೆಕ್. ಈ ಥರ ಉದ್ದ ಕಂಠ ಇರೋ ಪಾತ್ರೆಯಲ್ಲಿ ನರಿ ಪಾಯಸ ಕುಡಿಯೋಕ್ಕಾಗತ್ತಾ? ನೋ ಮೀಸ್, ಇಟ್ ಕೆನಾಟ್ ರೀಚ್ ದ ಫುಡ್. ಸೊ ಏನ್ ಮಾಡಿರ್ಬೋದು ಹೇಳಿ? ಅದು ಕೂಡ ಸಪ್ಪೆ ಮುಖ ಮಾಡ್ಕೊಂಡು ವಾಪಸ್ ಮನೆಗೆ ಹೋಗಿರುತ್ತೆ. ಯೆಸ್, ಇಟ್ ಹ್ಯಾಡ್ ಟು ರಿಟರ್ನ್ ಹೋಮ್ ಹಂಗ್ರಿ ಅಂಡ್ ರಿಯಲೈಸ್ ದಟ್ ಹಿ ಹ್ಯಾಡ್ ಬೀನ್ ರೀಪೇಡ್ ಫಾರ್ ಹಿಸ್ ಬ್ಯಾಡ್ ಬಿಹೇವಿಯರ್ ವಿತ್ ದ ಕ್ರೇನ್. ಪಾಪ ಹಸುಕೊಂಡು ವಾಪಸ್ ಮನೆಗೆ ಹೋಯ್ತು. ಈ ಕತೆ ನೀತಿ ಏನ್ ಹೇಳಿ ಮಕ್ಕಳ? ನಾವು ಒಬ್ಬರಿಗೆ ಏನು ಕೊಡ್ತೀವೋ ಅದನ್ನೇ ಪಡ್ಕೋತೀವಿ ಅಂತ. ಎಸ್ ಚಿಲ್ಡ್ರನ್, ಯು ವಿಲ್ ಗೆಟ್ ವಾಟ್ ಯು ಗಿವ್. ಇಂತಹ ಕತೆಗಳನ್ನು ಪುಸ್ತಕಗಳಲ್ಲಿ ಓದಿ ನಿಮ್ಮ ಪೇರೆಂಟ್ಸ್ಗೂ ಹೇಳಿ. ಬ್ಯಾಗ್ಲೆಸ್ ಡೇನಲ್ಲಿ ನಿಮ್ಮ ಫ್ರೆಂಡ್ಸ್ ಹತ್ರ ಹಂಚ್ಕೊಳ್ಳಿ. ಚಿಲ್ಡ್ರನ್, ನಾವ್ ಐ ವಿಲ್ ಶೋ ಯು ಸಮ್ ಪಿಕ್ಚರ್ಸ್ ಆಫ್ ಬರ್ಡ್ಸ್. ಆ ಚಿತ್ರಗಳನ್ನು ನೋಡಿ ಅದು ಯಾವ ಪಕ್ಷಿದು ಅಂತ ಗುರ್ತಿಸಬೇಕು. ರೇಡಿಯೋ ಕೇಳ್ತಾ ಇರೋ ಮಕ್ಕಳೇ, ನಮ್ಮ ಟೀಚರು ಅವ್ರ ಮಕ್ಕಳಿಗೆ ಪಿಕ್ಚರ್ ತೋರಿಸ್ತಾ ಇದ್ದಾರೆ. ನೀವೇನು ಮಾಡಬೇಕು? ನಾನು ಮೊದಲೇ ಹೇಳಿದ್ನಲ್ವಾ ನಿಮಗೆ, ಪುಸ್ತಕ ತೆರೆದಿಟ್ಕೊಳ್ಳಿ ಅಂತ. ಪುಸ್ತಕ ತೆರೆದಿಟ್ಕೊಂಡಿದ್ದೀರಲ್ವಾ ಮಕ್ಕಳೇ? ಹಾಗಾದರೆ ನಾವು ಇಲ್ಲಿ ಕೆಲವು ಸೌಂಡನ್ನು ಕೇಳಿಸ್ತೀವಿ. ಆ ಸೌಂಡು ಯಾವ ಪಕ್ಷಿ ಇದು ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಪುಸ್ತಕದಲ್ಲಿರೋ ಚಿತ್ರದ ಜೊತೆಯಲ್ಲಿ ಅದನ್ನು ಜೋಡಿಸ್ಕೋಬೇಕು. ಇಲ್ಲಿರೋ ಮಕ್ಕಳು ಅದನ್ನು ಹೇಳ್ತಾರೆ. ಇಲ್ಲಿ ಮಕ್ಕಳು ಪಕ್ಷಿಗಳ ಹೆಸರನ್ನು ಹೇಳೋದಷ್ಟೇ ಅಲ್ಲ, ಅದರ ಸ್ಪೆಲ್ಲಿಂಗ್ ಕೂಡ ಹೇಳ್ತಾರೆ. ನೀವು ಕೂಡ ಅವರೊಟ್ಟಿಗೆ ಹೇಳಿ ಮಕ್ಕಳೇ. ಹಾಗೇನೆ ನೀವು ಅದನ್ನು ಫಾಲೋ ಮಾಡಿ ಮಕ್ಕಳೇ. ಸ್ಟಾರ್ಟ್ ಮಾಡ್ಬೋದಾ? ವಾಟ್ ಇಸ್ ದಿಸ್? ದಿಸ್ ಇಸ್ ಅ ಪಿಜಿಯನ್. ಯೆಸ್, ಯು ಆರ್ ರೈಟ್. ಕ್ಯಾನ್ ಯು ಆಲ್ ರಿಪೀಟ್ ದಿಸ್ ಸೆಂಟೆನ್ಸ್? ದಿಸ್ ಇಸ್ ಎ ಪಿಜನ್. ನೌ tell me, what is the spelling of pigeon? P-I-G-E-O-N. Pigeon. Pigeon. Yes. Now see this. What is this? This is a sparrow. Yes, correct. All of you repeat it again. This is a sparrow. Yes. Mary, spell it now. Yes. P-A-R-R-O-W. Repeat again. Yes. P-A-R-R-O-W. Hanifa, now tell me what is this? This is a crow. Good. Now all of you repeat again. This is a crow. Can you spell it? C-R-O-W. Crow. Repeat again. C-R-O-W. Crow. Now, Arya, you identify it. What is this? This is an owl. Children, repeat the sentence. This is an owl. Can you spell it? O-W-L. Repeat it again. O-W-L. Owl. Good. Mary, now you tell me what is this? Miss, idu marakudiga alva? English nalli yen heltare? Woodpecker. Read this word now. What is this? This is a woodpecker. Yes. Can you spell it? W-O-O-D-P-E-C-K-E-R. Woodpecker. Repeat it again. W-O-O-D-P-E-C-K-E-R. Woodpecker. Now, tell me, Arya, what is this? This is an eagle. Children, repeat again. This is an eagle. Can you spell it? E-A-G-L-E. Eagle. All of you repeat again. E-A-G-L-E. Eagle. Hanifa, now tell me what is this? This is a peacock. All of you repeat it again. This is a peacock. Can you spell it? P-E-A-C-O-C-K. Peacock. All of you repeat it again. P-E-A-C-O-C-K. Peacock. Yes, very good. Makla, this is ಅನ್ನುವ ಸೆಂಟೆನ್ಸ್ ಸ್ಟ್ರಕ್ಚರ್ನ ನೀವು ನಿಮ್ಮ ತರಗತಿಗಳಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಚಿಲ್ಡ್ರನ್, ನಾವು ಶಾಲ್ ವಿ ಪ್ಲೇ ಅ ಗೇಮ್? Okay, miss. Now, I will click on the image of the bird in the phone. You have to listen to the sound and then identify the bird. ನಾನೀಗ ನನ್ನ ಫೋನ್ನಲ್ಲಿರುವಂತಹ ಪಕ್ಷಿಗಳ ಚಿತ್ರನ ಕ್ಲಿಕ್ ಮಾಡ್ತೀನಿ. ಆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಸೌಂಡ್ ಕೇಳುತ್ತೆ. ಅದು ಯಾವ ಪಕ್ಷಿದು ಅಂತ ಗುರುತಿಸಿ ಹೇಳಬೇಕು. ಓಕೆನಾ? ನೀವು ಕೇಳಿಸಿದ ಸೌಂಡ್ನ ಗುರುತಿಸಬೇಕಾ ಮಿಸ್? ಎಸ್, ಯು ಆರ್ ರೈಟ್. ಇದುವರೆಗೂ ನೀವು ನೋಡಿದ ಬರ್ಡ್ ಸೌಂಡ್ಸ್ನೇ ಕೇಳಿಸ್ತೀನಿ. ಅಂದಹಾಗೆ ಇಷ್ಟು ಹೊತ್ತು ಪಿಕ್ಚರ್ಸ್ ನೋಡಿ ದಿಸ್ ಈಸ್ ಅಂತ ವಾಕ್ಯ ಪ್ರಾರಂಭ ಮಾಡಿದ್ರಿ. ಇವಾಗ ಸೌಂಡ್ಸ್ ಕೇಳಿ ದಟ್ ಈಸ್ ಅಂತ ವಾಕ್ಯ ಪ್ರಾರಂಭ ಮಾಡಬೇಕು. ಆರ್ಯ, ಬಾ ಬಾಯಿಲಿ ಸ್ವಲ್ಪ ದೂರದಲ್ಲಿ ನಿಂತು ಈ ಬರ್ಡ್ ಸೌಂಡ್ಸ್ನ ಪ್ಲೇ ಮಾಡು. ರೇಡಿಯೋ ಕೇಳ್ತಿರೋ ಪುಟಾಣಿ ಮಕ್ಕಳ, ನೀವು ಕೂಡ ಬರ್ಡ್ ಸೌಂಡ್ಸ್ನ ಕೇಳಿ ಅದು ಯಾವ ಪಕ್ಷಿದು ಅಂತ ಗೆಸ್ ಮಾಡಿ ಹೇಳಬೇಕು. ಆರ್ಯ, ವಾಟ್ ಈಸ್ ದಟ್? ದಟ್ ಈಸ್ ಅ ಕ್ರೋ. ಎಸ್, ಆಲ್ ಆಫ್ ಯು ರಿಪೀಟ್ ಅಗೇನ್. ದಟ್ ಈಸ್ ಅ ಕ್ರೋ. ರೇಡಿಯೋ ಕೇಳ್ತಾ ಇರೋ ಪುಟಾಣಿಗಳೇ, ನಿಮಗೆ ಇನ್ನೊಂದು ಪಕ್ಷಿ ಸೌಂಡನ್ನು ಕೇಳಿಸ್ತೀವಿ. ಆ ಸೌಂಡ್ ಯಾವುದು ಅಂತ ನೀವೂ ಐಡೆಂಟಿಫೈ ಮಾಡ್ತೀರಾ? ಹನೀಫಾ, ವಾಟ್ ಈಸ್ ದಟ್? ದಟ್ ಈಸ್ ಆನ್ ಔಲ್. ಚಿಲ್ಡ್ರನ್, ರಿಪೀಟ್ ಅಗೇನ್. ದಟ್ ಈಸ್ ಆನ್ ಔಲ್. ನಿಮಗೆ ಇನ್ನೊಂದು ಪಕ್ಷಿ ಸೌಂಡನ್ನು ಕೇಳಿಸ್ತೀವಿ. ಮೇರಿ, ವಾಟ್ ಈಸ್ ದಟ್? ದಟ್ ಈಸ್ ಎ ಮೈನಾ. ನೋ, ಇದು ನಮ್ಮ ರಾಷ್ಟ್ರ ಪಕ್ಷಿ ಅಂತ ಹೇಳಿದ್ದೆ, ನೆನಪಿಸ್ಕೋ. ದಟ್ ಈಸ್ ಎ ಪಿಕಾಕ್. ಎಸ್, ಆಲ್ ಆಫ್ ಯು ರಿಪೀಟ್ ಇಟ್ ಅಗೇನ್. ದಟ್ ಈಸ್ ಎ ಪಿಕಾಕ್. ಪುಟಾಣಿಗಳೇ, ಇನ್ನೊಂದು ಪಕ್ಷಿ ಸೌಂಡನ್ನು ಕೇಳಿಸ್ತೀವಿ. ಐಡೆಂಟಿಫೈ ಮಾಡ್ತೀರಾ? ಹನೀಫಾ, ವಾಟ್ ಈಸ್ ದಟ್? ದಟ್ ಈಸ್ ಆನ್ ಪಿಜನ್. Yes, very good. All of you repeat it again. That is a pigeon. Wonderful children, you answered very well. ಮಕ್ಕಳೇ, ಇವಾಗ ಹೇಳಿ, ದಿಸ್ ಈಸ್ ಅನ್ನೋದನ್ನ ಯಾವಾಗ ಹೇಳಿದ್ರಿ? ನಮಗೆ ಹತ್ತಿರದಲ್ಲಿರುವ ವಸ್ತು ಬಗ್ಗೆ ಹೇಳುವಾಗ ದಿಸ್ ಈಸ್ ಅಂತೀವಿ. ಹೌದು, ಹಾಗೆ ದಟ್ ಈಸ್ ಅಂತ ಯಾವಾಗ ಹೇಳ್ತೀವಿ? ನಮಗೆ ದೂರದಲ್ಲಿ ಇರುವ ವಸ್ತುಗಳನ್ನ ದಟ್ ಈಸ್ ಅಂತೀವಿ. ಹೌದು ಮಕ್ಕಳೇ, ನಮಗೆ ಹತ್ತಿರದಲ್ಲಿರೋ ವಸ್ತು ಬಗ್ಗೆ ಮಾತಾಡುವಾಗ ದಿಸ್ ಈಸ್ ಅಂತ, ಹಾಗೂ ದೂರದಲ್ಲಿರೋ ವಸ್ತು ಬಗ್ಗೆ ಮಾತಾಡುವಾಗ ದಟ್ ಈಸ್ ಅನ್ನೋ ಪದಗಳನ್ನ ಬಳಸ್ತೀವಿ. ಥ್ಯಾಂಕ್ ಯು ಮಿಸ್. ಇವತ್ತು ಕತೆ, ಹಾಡು, ಆಟಗಳ ಜೊತೆ ನಮಗೆ ಗೊತ್ತಿಲ್ಲದಿರೋ ಎಷ್ಟೋ ವಿಷಯಗಳು ತಿಳಿಸ್ಕೊಟ್ರಿ. ವೆಲ್ಕಮ್ ಚಿಲ್ಡ್ರನ್. ರೇಡಿಯೋ ಮಕ್ಕಳ, ಇಷ್ಟೊತ್ತು ಪಾಠ ಕೇಳಿದ್ರಲ್ವಾ? ಇಂಟ್ರೆಸ್ಟಿಂಗ್ ಆಗಿತ್ತಾ? ಸರಿ, ನೀವಿವತ್ತು ಸೇವ್ ದ ಬರ್ಡ್ಸ್ ಅನ್ನೋ ಪೋಸ್ಟರ್ ಮಾಡಬೇಕು. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇನ್ವಿಟೇಷನ್ ಕಾರ್ಡ್ ಮತ್ತು ಪಕ್ಷಿಗಳ ಚಿತ್ರಗಳು. ಫಾರ್ ಪೋಸ್ಟರ್ ಮೇಕಿಂಗ್ ಯು ಕ್ಯಾನ್ ಡ್ರಾ ಆರ್ ಕಲೆಕ್ಟ್ ಪಿಕ್ಚರ್ಸ್ ಫ್ರಮ್ ನ್ಯೂಸ್ ಪೇಪರ್ಸ್ ಆರ್ ಓಲ್ಡ್ ಮ್ಯಾಗಝೀನ್ಸ್. You have to write their names under the pictures. Nenpirli, you have to write in full sentences. ಮಕ್ಕಳೇ, ಇಷ್ಟು ಹೊತ್ತು ಬರ್ಡ್ಸ್ ಬಗ್ಗೆ ಕೇಳಿ ತಿಳ್ಕೊಂಡ್ರಲ್ವಾ? ನೀವು ಕೂಡ ನಿಮ್ಮ ಶಾಲೆ ವತಿಯಿಂದ ರಂಗಂತಿಟ್ಟು, ಗುಡವಿ, ಮಂಡಗದ್ದೆ, ಕೊಡಗಿನ ನಿಸರ್ಗಧಾಮ ಇಂಥ ಪಕ್ಷಿಧಾಮಕ್ಕೆ ಭೇಟಿ ನೀಡಿ ಸಾಕಷ್ಟು ಪಕ್ಷಿಗಳನ್ನು ನೋಡ್ಬೋದು. ಧನ್ಯವಾದಗಳು. ಪುಟಾಣಿಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಬರ್ಡ್ಸ್ ಬಗ್ಗೆ ಅನೇಕ ಮಾಹಿತಿಯನ್ನು ಪಡ್ಕೊಂಡ್ರಿ. ಅದರಲ್ಲಿ ದಿಸ್, ದಟ್ ಯಾವಾಗ ಬಳಸಬೇಕು, ಯಾವಾಗ ಹೇಳಬೇಕು ಅನ್ನೋದನ್ನು ಕೂಡ ಕಲ್ತ್ಕೊಂಡ್ರಿ. ನನಗೆ ಗೊತ್ತು ನಿಮಗೆ ರೈಮ್ಸ್ ಅಂದರೆ ತುಂಬ ಇಷ್ಟ ಅಲ್ವ ಮಕ್ಕಳೇ? ಹಾಂ, ಹೌದು ಅಂತೀರಿ. ಹಾಗಾದರೆ ಈಗ ನಾವು ನಂಬರ್ಗೆ ಸಂಬಂಧಿಸಿದ ರೈಮ್ಸನ್ನು ಕೇಳಿಸ್ತೀವಿ. ಅದನ್ನು ನಮ್ಮ ಅಕ್ಕ ಹೇಳ್ಕೊಡ್ತಾರೆ. ಹಾಗೆಯೇ ನಿಮ್ಮ ಕೈಯನ್ನು ಮೇಲಕ್ಕೆತ್ತಿ, ಅದರಲ್ಲಿ 3 ಬೆರಳನ್ನು ತೋರಿಸಿ. ಯಾಕೆ ಬೆರಳನ್ನು ತೋರಿಸ್ಬೇಕು ಅಂತ ಹೇಳಿದ್ರೆ, ನಾವು ಹೇಳ್ಕೊಡ್ತಾ ಇರೋ ರೈಮ್ಸ್ನಲ್ಲಿ ಬರೋ ಅಂಥದ್ದು 3 ಬಾಟಲ್ಗಳು. ಆ ಬಾಟಲ್ಗಳು ಹೇಗೆ ಒಂದಾದ ಮೇಲೆ ಒಂದರಂತೆ ಬಿದ್ದೋಗ್ತವೆ ಅನ್ನೋದನ್ನು ಈ ರೈಮ್ಸ್ ಕಟ್ಕೊಡುತ್ತೆ. ಆರ್ ಯು ರೆಡಿ? ಯೆಸ್, ವೆರಿ ಗುಡ್. Three green bottles standing on the wall. Three green bottles standing on the wall. And when one green bottle accidentally falls, there'll be 2 green bottles standing on the wall. 2 green bottles standing on the wall. 2 green bottles standing on the wall. And when one green bottle accidentally falls, there'll be 1 green bottle standing on the wall. 1 green bottle standing on the wall. 1 green bottle standing on the wall. And when that green bottle accidentally falls, there'll be no green bottle standing on the wall. Was that easy, children? Yes? Try to remember the song and sing with your friends. It's a beautiful song. ಪುಟಾಣಿಗಳೇ, ಇದುವರೆಗೂ ನಮ್ಮ ಕಾರ್ಯಕ್ರಮ ಕೇಳಿದ್ರಲ್ಲ? ಈ ಕಾರ್ಯಕ್ರಮವನ್ನ ಪುನಃ ತಾವು ಕೇಳಬೇಕು ಅಂತ ಅಂದ್ರೆ ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬಾಂಧನಿ ಪ್ಲೇ ಲಿಸ್ಟ್ ನಲ್ಲಿ ಈ ಕಾರ್ಯಕ್ರಮ ಲಭ್ಯ. ಮತ್ತೆ ಭೇಟಿಯಾಗೋಣ ಮುಂದಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ. ಸಂಚಯ ಸರಣಿಯಲ್ಲಿ ಇದುವರೆಗೂ 1ರಿಂದ 3ನೇ ತರಗತಿಯ ಇಂಗ್ಲಿಷ್ ಪಾಠ ಬರ್ಡ್ಸ್ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಬಂಗಾರಪೇಟೆ ತಾಲೂಕಿನ ಹುಲಿಬೆಲೆ ಸರ್ಕಾರಿ ಪ್ರೌಢಶಾಲೆಯ ಅಸಿಸ್ಟೆಂಟ್ ಟೀಚರ್ ಭಾಗ್ಯಲಕ್ಷ್ಮಿ BS. ಭಾಗವಹಿಸಿದ ಮಕ್ಕಳು ಬೆಂಗಳೂರು ದಕ್ಷಿಣ ಬೊಮ್ಮನಹಳ್ಳಿಯ ಗವರ್ನಮೆಂಟ್ ಮಾಡೆಲ್ ಪ್ರೈಮರಿ ಸ್ಕೂಲ್ನ ಸುಹಾನ, ರಿಹಾನಾ ಮತ್ತು ಕಿಜರ್. ನಿರ್ಮಾಣ ಶಿವಪ್ರಕಾಶ DR. ನಿರ್ವಹಣೆ SR ಭಟ್. ಪ್ರಾಯೋಜಕರು DSERT. ಬಾಂಧನಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.